ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ಸುಲಭವಾಗಿ ಮನೆಯಲ್ಲೇ ಗೋಬಿ 65 ಮಾಡೋದು ಹೇಳ್ಕೊಡ್ತಾ ಇದೀನಿ. ಅದು ಬೇಕಾಗಿರೋ ಸಾಮಗ್ರಿಗಳು ಎರಡು ಗೋಬಿನ ತಗೊಂಡ್ಬಂದು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು. ಒಂದು ಕಪ್ ಮೈದಾ ಇಡಬೇಕು, ಅರ್ಧ ಕಪ್ ಕಾರ್ನ್ ಫ್ಲೋರ್ ಬೇಕು, ಒಣಮೆಣಸಿನಕಾಯಿ ಪುಡಿ 1 ಸ್ಪೂನ್, ಜೀರಿಗೆ ಪುಡಿ ಅರ್ಧ ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್, ಕಾಲ್ ಸ್ಪೂನ್ ಕಾಳುಮೆಣಸು ಪುಡಿ, ಕಾಲ್ ಚಮಚ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಸಣ್ಣಕ್ಕೆ ಹೆಚ್ಚಿದಾಗಿರೋ ಕರಿಬೇವು 1 ಕಡ್ಡಿ, ಕೊತ್ತಂಬರಿ ಸೊಪ್ಪು 1 ಚಮಚ, ಕರಿಯೋದಕ್ಕೆ ಎಣ್ಣೆ ಬೇಕು, ಒಂದು ಇಡಿ ಹಸಿಮೆಣಸಿನಕಾಯಿ ಕರಿಬೇವು ಇಡಿದನ್ನ ಇಟ್ಕೋಬೇಕು. ಈಗ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ನೀರು ಇಟ್ಟಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಡೋಣ. ಗೋಬಿಲಿ ಒಂದು ಏನಾದ್ರು ಹುಳ ಪಳ ಇದ್ರೆ ಅದು ಕ್ಲೀನ್ ಆಗುತ್ತೆ. ಒಂದ್ಸರಿ ಬಿಸಿನೀರಿಗೆ ಹಾಕಿ ತೆಕ್ಕೋಬೇಕು. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬೇಕು. ಆಮೇಲೆ ಗೋಬಿ ಹಾಕಿ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಈಗ ಗೋಬಿ ಅಲ್ಲಿ ಒಂದು ಕುದಿ ಬೇಯೋದ್ರೊಳಗೆ ಮೈದಾ ಹಿಟ್ಟು 1 ಕಪ್ ಹೇಳದ್ನಲ್ಲ ಅದು ಅರ್ಧ ಕಪ್ಪು, ಕಾರ್ನ್ ಫ್ಲೋರ್, ಒಣಮೆಣಸಿನಕಾಯಿ ಪುಡಿ, ಜೀರಿಗೆ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಕಾಳುಮೆಣಸು ಪುಡಿ, ಅರಿಶಿನ, ಧನಿಯಾ ಪುಡಿ, ಉಪ್ಪಿನ ಪುಡಿ ಮಿಕ್ಸ್ ಮಾಡ್ಕೊಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಸಣ್ಣಗೆ ಹೆಚ್ಚಿದ್ದು, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಎಣ್ಣೆ, ಇವನ್ನೆಲ್ಲ ಹಾಕಿ ಮೊದಲು ಚೆನ್ನಾಗಿ ಮಿಶ್ರಣ ಮಾಡಿಕೊಡಬೇಕು. ಆಮೇಲೆ ನೀರು ಎಷ್ಟು ಬೇಕೋ ಅದನ್ನ ಹಾಕ್ಕೊಂಡು ಕಲಸ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹದವಾಗಿ ಕರಿಯೋದಕ್ಕೆ ಕಲಸ್ಕೊಳ್ಳೋಣ. ಒಟ್ಟಿಗೆ ನೀರು ಹಾಕೋಬೇಡಿ, ನೋಡ್ಕೊಂಡು ಹದವಾಗಿ ಎಷ್ಟೆಷ್ಟು ಬೇಕೋ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಕಲಸ್ಕೋಬೇಕು. ಈ ಹದಕ್ಕಿದ್ರೆ ಸರಿಯಾಗಿದೆ. ಈಗ ಹೂಕೋಸ್ ಬೆಂದಿದೆ, ಒಂದು ಕುದಿ ಎತ್ಕೋಬಿಡೋಣ ನೀರಿಂದ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನ ನೀರು ಸೋಸಿ ಎತ್ಕೋಬಿಡೋಣ. ಈಗ ನೀರು ಸೋಸಿ ಹೂಕೋಸ್ನ ಗೋಬಿನ ತೆಕ್ಕೋಬಿಡೋಣ. ಗೋಬಿ 65 ಕರಿಯೋದಕ್ಕೆ ಎಣ್ಣೆಕಾಯಿ ಇಟ್ಕೊಳ್ಳೋಣ. ಎಣ್ಣೆಕಾಯಿ ಅದರೊಳಗೆ ಈ ಹೂಕೋಸು ಸ್ವಲ್ಪ ಆರುತ್ತೆ ನೀರಿನ ತೆಗೆದಿರೋದು. ಆಮೇಲೆ ಒಂದೊಂದೇ ಡಿಪ್ ಮಾಡಿ ಕರ್ಕೊಡೋಣ. ನೋಡಿ, ಬಿಸಿನೀರಿಂದ ತೆಗೆದಿದ್ದು ಹೂಕೋಸು ಆರಿದೆ. ಈಗ ಈ ಮಸಾಲೆ ಮಿಶ್ರಣದಲ್ಲಿ ಕಲಸ್ಕೊಬಿಡೋಣ. ಆಮೇಲೆ ಆ ಕಡೆ ಎಣ್ಣೆ ಕಾಯ್ದಿದೆ, ಈಗ ಒಂದೊಂದೇ ಈ ಮಸಾಲೆ ಒಳಗೆ ಕಲಸ್ಬಿಟ್ಟು ಕರಿಯೋಕ್ಕೆ ಹಾಕೋಣ. ಈಗ ಎಣ್ಣೆ ಕಾಯ್ದಿದೆ, ಗೋಬಿನ ಕರಿಯಕ್ಕೆ ಹಾಕ್ಬಿಡೋಣ ಒಂದೊಂದೇ. ಈ ಥರ ತುಂಬ ಮಸಾಲೆ ಜಾಸ್ತಿ ಇರಬಾರ್ದು, ಲೈಟಾಗೆ ಹಚ್ಕೊಂಡಿರಬೇಕು. ಆ ರೀತಿ ಮಿಶ್ರಣ ಮಾಡ್ತಾ ಇರಬೇಕು. ನೋಡಿ, ಗೋಬಿ ಬೇಯ್ತಾ ಇದೆ. ಇನ್ನೊಂದು ನಿಮಿಷ ಫ್ರೈ ಆಗಬೇಕು ಗರ್ಗರಿಯಾಗಿ. ಆಮೇಲೆ ಎಣ್ಣೆಯಿಂದ ಗೋಬಿ ಹೆಚ್ಚಕ್ಕೆ ತೆಕ್ಕೊಳ್ಳೋಣ. ನೋಡಿ, ಈಗ ಗೋಬಿ ಬೆಂದಿದೆ, ತೆಕ್ಕೊಬಿಡೋಣ. ಇನ್ನೊಂದಕ್ಕೆ ಗೋಬಿನ ಬಿಡಿ ಬಿಡಿಯೇ ಬೇಕಾಗಬೇಕು. ಯಾವತ್ತೂ ಉಪ್ಪೆ ಕುಪ್ಪೆ ಹಿಂಗೆ ಹಾಕ್ಬೇಡಿ, ಸಪ್ರೇಟ್ ಸಪ್ರೇಟಾಗಿ ಬಿಡಿ ಬಿಡಿಯಾಗಿ ಹಾಕಿ. ಆಮೇಲಿಂದ ತುಂಬ ಹಾಕ್ಬೇಡಿ, ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ತುಂಬಾ ರುಚಿಯಾಗಿರುತ್ತೆ, ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ, ನೀವು ಹೊರಗಡೆ ಹೋಗಿ ತಿನ್ನೋದನ್ನೇ ಬಿಟ್ಕೊಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ನಾನು ಹೇಳ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಗೋಬಿ ಗರ್ಗರಿಯಾಗಿ ಬೆಂದಿದೆ. ಈ ಹದದಲ್ಲಿ ಗೋಬಿನ ತೆಕ್ಕೋಬೇಕು.
ಕರ್ಕೊಂಡಾಯ್ತು ಈ ಗೋಬಿ ಎಲ್ಲ ಕರ್ದಾಯ್ತು ಈಗ ಕೊನೆಯದಾಗಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಕರಿಬೇವು ಈಗ ಎಣ್ಣೆಯಲ್ಲಿ ಇದು ಗೋಬಿ ಜೊತೆ ಮೆಣಸಿನಕಾಯಿ ತುಂಬ ಚೆನ್ನಾಗಿರುತ್ತೆ ಮೆಣಸಿನಕಾಯಿನ ಸೇವಿಸ್ಕೊಂಡಿರಬೇಕು ಇಷ್ಟಾದರೆ ಸಾಕು ಇದರ ಮೇಲೆ ಚಿಕ್ಕೆ ಉಪ್ಪಿನ ಪುಡಿ ಚಿಕ್ಕೆ ಒಣಮೆಣಸಿನಕಾಯಿ ಪುಡಿನ ಉದುರಿಸ್ಕೊಂಡು ಗೋಬಿ ಮೇಲೆ ಇಟ್ಬಿಟ್ರೆ ಚೂರು ಕಾಶ್ಮೀರಿ ಚಿಲ್ಲಿ ಪೌಡ್ರು ಚೂರು ಉಪ್ಪಿನ ಪುಡಿ ಉದುರಿಸ್ಕೊಂಡು ಈಗ ಇದನ್ನು ಗೋಬಿ ಮೇಲೆ ನೋಡಿದ್ರಲ್ಲ ಸುಲಭವಾಗಿ ರುಚಿ ರುಚಿಯಾದ ಗೋಬಿ 65 ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ